ಮೊದಲನೇ ಸುದ್ದಿ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಸಂಚಲನವನ್ನ ಉಂಟು ಮಾಡಿರತಕ್ಕಂಥ ಸುದ್ದಿ ಮಂಗಳೂರಿನಲ್ಲಿ ಸಭೆಯೊಂದರಲ್ಲಿ ಮಾತನಾಡಬೇಕಾದ್ರೆ ಕಾಂಗ್ರೆಸ್ನ ನಾಯಕ ಎಂ ಎಲ್ ಸಿ ಬಿ ಕೆ ಹರಿಪ್ರಸಾದ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ನನಗೆ ಸಿಎಂ ಆಯ್ಕೆ ಮಾಡೋದು ಗೊತ್ತು ಕೆಳಗಡೆ ಇಳಿಸೋದು ಗೊತ್ತಿದೆ ಅನ್ನೋದು ಕಾಂಗ್ರೆಸ್ ನಾಯಕ ಬಿ ಕೆ ಹರಿಪ್ರಸಾದ್ ಅವರ ಮಾತಾಗಿತ್ತು ಅವರು ಈ ಮಾತು ಆಡದ ಮೇಲೆ ಇವತ್ತು ಸಾಕಷ್ಟು ಚರ್ಚೆ ಆಯಿತು ಅದರ ಬಗ್ಗೆ ಮತ್ತೆ ಸುದ್ದಿಗೋಷ್ಠಿಯನ್ನು ಮಾಡಿ ಹೌದು ನಾನು ಹೇಳಿದ ನಿಜ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ನಾನು ಆಡಿದ ಮಾತನ್ನು ವಾಪಸ್ ಪಡೆಯುವಂಥ ಜಾಯಮಾನ ನಂದಲ್ಲ ಅದರ ಬಗ್ಗೆ ಮತ್ತಷ್ಟು ಮಾತನಾಡುವ ಅಗತ್ಯ ಇಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆದರೆ ನೋಡ್ತಾ ಇರಿ ಮುಂದೆ ಏನು ಬೇಕಾದರೂ ಆಗಬಹುದು ಅನ್ನೋದು ಅವರ ಮಾತಿನ ಅರ್ಥ ಮಂಗಳೂರಿನಲ್ಲಿ ಏನು ಖಾಸಗಿ ಹೋಟೆಲ್ನಲ್ಲಿ ಈಡಿಗ ಮತ್ತು ಬಿಲ್ಲವ ದೀವರ ಮುಖಂಡರ ಸಮುದಾಯದ ಸಭೆ ಇತ್ತು ಈ ಸಭೆಯಲ್ಲಿ ಮಾತನಾಡಬೇಕಾದ್ರೆ ಸಾಕಷ್ಟು ವಿಚಾರಗಳನ್ನು ಮಾತನಾಡಿದ್ರು ಎಂ ಆಯ್ಕೆ ಮಾಡೋದು ಗೊತ್ತು ಕೆಳಗಡೆ ಇಳಿಸೋದು ಗೊತ್ತು ನಮಗೆ ಅನ್ನೋದು ಅವರ ಮಾತು ಆದರೆ ಸಮುದಾಯಗಳಿಗೆ ನೀವೇನು ಮಾಡಿದ್ದೀರಾ ಅಂತ ಸಿದ್ದರಾಮಯ್ಯನ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ ಅಹಿಂದ ನಾಯಕ ಅಥವಾ ಹಿಂದುಳಿದ ವರ್ಗಗಳ ನಾಯಕ ಅಂದರೆ ಕೇವಲ ಕುರುಬ ನಾಯಕರಲ್ಲ ಎಲ್ಲ ಸಮುದಾಯಗಳನ್ನು ಸಮನಾಗಿ ಸ್ವೀಕರಿಸ್ಕೊಂಡು ಸಮನಾಗಿ ಜೊತೆಯಾಗಿ ಕರ್ಕೊಂಡು ಹೋಗಬೇಕು ಆದರೆ ಸಿದ್ದರಾಮಯ್ಯ ಏನು ಮಾಡ್ತಾಯಿದ್ದಾರೆ ಅನ್ನೋದು ಅವರ ಮಾತಿನ ಅರ್ಥ ಆಗಿತ್ತು ಅದರ ಜೊತೆಗೆ ಸಮುದಾಯಗಳಿಗೆ ನೀವೇನು ಕೊಟ್ಟಿದ್ದೀರಾ ಸಿದ್ದರಾಮಯ್ಯನವರೇ ಈಡಿಗ ಅಥವಾ ಬಿಲ್ಲವ ಸಮುದಾಯದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನಾಯಕರು ಮುಂದಕ್ಕೆ ಬರ್ತಾ ಇಲ್ಲ ರಾಜಕೀಯವಾಗಿ ಬೆಳವಣಿಗೆ ಆಗ್ತಾಯಿಲ್ಲ ಎಲ್ಲ ಒಂದು ಕಡೆ ಯಾರ್ದೋ ಷಡ್ಯಂತ್ರಕ್ಕೆ ರಾಜಕೀಯವಾಗಿ ನಾವು ನಮ್ಮ ಸಮುದಾಯ ಬಲಿಯಾಗ್ತಾ ಇದೆಯಾ ಮುಂದೆ ಬರ್ತಿಲ್ಲ ಅನ್ನೋ ಒಂದು ಬೇಸರದ ಮಾತುಗಳನ್ನು ಬಿ ಕೆ ಹರಿಪ್ರಸಾದ್ ವ್ಯಕ್ತಪಡಿಸಿದ್ದಾರೆ ಸೊ ಮುಖ್ಯಮಂತ್ರಿ ನಾನು ಮಂತ್ರಿ ಆಗೋದು ಬಿಡೋದು ಬೇರೆ ಪ್ರಶ್ನೆ ಆದರೆ ದೇಶದ ಬೇರೆ ರಾಜ್ಯಗಳಲ್ಲಿನ ಐವರು ಸಿ ಎಂ ಆಯ್ಕೆಯಲ್ಲಿ ನಾನು ಪ್ರಮುಖ ಪಾತ್ರವನ್ನು ವಹಿಸಿದ್ದೇನೆ ನಾನು ಯಾರ ಬಳಿ ಕೂಡ ಭಿಕ್ಷೆ ಬೀಳೋದಿಲ್ಲ ಎದೆ ಕೊಟ್ಟು ನಿಲ್ತೇನೆ ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗಕ್ಕೆ ಸೇರಿದವರು ಎಲ್ಲರೂ ಒಟ್ಟಿಗೆ ಸೇರಬೇಕು ಅಂತ ನಾವು ಎರಡು ಸಾವಿರದ ಹದಿಮೂರರಲ್ಲಿ ನಾನು ಬೆಂಬಲ ಕೊಟ್ಟಿದ್ದು ಆದರೆ ಉಡುಪಿ ಜಿಲ್ಲೆಯ ಕಾರ್ಕಳದ ಕೋಟಿ ಚೆನ್ನಯ್ಯ ಪಾರ್ಕ್ಗೆ ಐದು ಕೋಟಿ ಕೊಡಿ ಅಂತ ಸಿದ್ದರಾಮಯ್ಯ ಅವರು ಕೇಳಿದ್ವಿ ಕೊಡ್ತೇವೆ ಅಂದರೂ ಅದು ಇನ್ನೂ ಕೊಟ್ಟಿಲ್ಲ ಅಂತ ಅಸಮಾಧಾನವನ್ನು ಬೇಸರವನ್ನು ಹೊರ ಹಾಕಿದ್ರು ಬಿ ಕೆ ಹರಿಪ್ರಸಾದ್ ಅವರ ಈ ಮಾತುಗಳು ಸಾಕಷ್ಟು ಚರ್ಚೆ ಆಗ್ತದೆ ಒಬ್ಬೊಬ್ಬರು ಒಂದು ರೀತಿ ಹೇಳಿಕೆನ ಕೊಡ್ತಾ ಇದ್ದಾರೆ ಎಲ್ಲಿ ವಿವಾದ ಆಯಿತೋ ಅದಾದ ತಕ್ಷಣ ಅವರು ಸುದ್ದಿಗೋಷ್ಠಿಯನ್ನು ಕರೆದು ಮಾತಾಡಿದ್ರು ಕ್ಯಾಮರಾ ಇಲ್ಲ ಅಂದ್ಬಿಟ್ಟು ನಾವು ಎಲ್ಲವನ್ನು ಅನಿಸಿದ್ದೆ ಮನಸ್ಸಿಗೆ ಬಂದಿದ್ದನ್ನು ಎಲ್ಲವೂ ಹೇಳಿದೆ ಯಾರೋ ರೆಕಾರ್ಡ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಕ್ಯಾಮ್ರಾ ಇದ್ದಾಗ ಅದೆಲ್ಲ ಕೂಡ ಮಾತನಾಡೋಕ್ಕಾಗಲ್ಲ ಬಟ್ ನಾನೇನು ಮಾತಾಡಿದ್ದೆ ಅದು ನಿಜ ಅದು ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದ್ರು ಹಾಗಿದ್ರೆ ಸಿದ್ದರಾಮಯ್ಯನ ಕುರ್ಚಿಗೆ ಕಂಟಕ ಇದೆಯಾ ಡಿ ಕೆ ಶಿಗೆ ತುಂಬ ಆಪ್ತರು ಬಿ ಕೆ ಹರಿಪ್ರಸಾದ್ ಬಿ ಕೆ ಹರಿಪ್ರಸಾದ್ ಮುಖಾಂತರ ಡಿ ಕೆ ಶಿವಕುಮಾರ್ ಮಾತನಾಡಿಸ್ತಾ ಇದ್ದಾರೆ ಈಗೆಲ್ಲ ಚರ್ಚೆ ಆಗ್ತಾ ಇದೆ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರು ಸಿಗಲಿಲ್ಲ ಪರಿಷತ್ನ ವಿಪಕ್ಷ ನಾಯಕ ಆಗಿದ್ದರೂ ಕೂಡ ಮಂತ್ರಿ ಮಾಡಲಿಲ್ವಂಥ ಅನ್ನೋ ಒಂದು ಬೇಸ ಇದೆ ಬಿ ಕೆ ಹರಿಪ್ರಸಾದ್ಗೆ ಈ ನಿಟ್ಟಿನಲ್ಲಿ ಈ ರೀತಿಯಾಗಿ ಮಾತನಾಡಿರ್ಬೋದು ನೋಡೋಣ ಮುಂದೇನಾಗುತ್ತೆ ಅಂತ ಬಟ್ ಸಿ ಎಮ್ ಸಿದ್ದರಾಮಯ್ಯರು ಈ ವಿಚಾರವಾಗಿ ನೋ ರಿಯಾಕ್ಷನ್ ಮಾತನಾಡೋದಕ್ಕೆ ನಿರಾಕರಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಮಾತನಾಡ್ತಾರೆ ಅಂತ ಬಟ್ ಬಿ ಜೆ ಪಿ ಸಿದ್ದರಾಮಯ್ಯ ಶಿಷ್ಯರು ಜೋರಾಗಿನೇ ಟಾಂಗ್ ಕೊಟ್ಟಿದ್ದಾರೆ ಅದನ್ನು ಮುಂದಿನ ಸುದ್ದಿಯಲ್ಲಿ ನೋಡೋಣ